ಕಂಪನಿ ಮಾಲ್ಗಳು ಎಲ್ಲನೂ ಕೂಡ ನೀವು ಟಾಯ್ಲೆಟ್ ವಾಟರ್ನ ರೀಸೈಕಲ್ ವಾಟರ್ನೇ ಮಾಡಬೇಕು ಅಂತ ಇವತ್ತು ಕಾನೂನು ಮಾಡಿ 6 ತಿಂಗಳ ಒಳಗಡೆಗೆ ಆಗಲೇಬೇಕು ಅಂತ ಕಡ್ಡಾಯ ಆಗುವಂತ ಕಾನೂನು. ನೀವು ಎಷ್ಟು ನೀರು ತರ್ತಿದ್ರು ಅದಕ್ಕೆ ಡಬಲ್ ಉಳಿತದೆ. ಇದ್ರ ದುಡ್ಡು ಬರಲ್ಲ, 40% ಬರಲ್ಲ, ಬರ್ತಾ 40% ಬರುತ್ತೆ ಸರ್ ಇದರಲ್ಲಿ. ಎಷ್ಟು ಜನ ತುಳಸಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಮ್ಗೆ ಹೇಳಿದ್ರೆ ನೀವು ನಂಬೋದಿಲ್ಲ. ಕೋಟಿ ಕೋಟಿ ರೂಪಾಯಿನ ಇವತ್ತು ಅರ್ನ್ ಮಾಡ್ತಾ ಇದ್ದೆ. ಅವಳು ಮಾಡಿರ್ತಕ್ಕಂಥ ಒಂದೊಂದು ವೃಕ್ಷ ಕೂಡ ಬೆಳೆದು ಅಂಥ ಸಂಪತ್ತನ್ನು ಕೊಡ್ತಾ ಇದ್ದಾಳೆ. ಅವಳು ಬೆಳೆದಿರೋ ಮರಗಳು ಅಂದರೆ ಉಪ್ಪಾಗೆ ಇರ್ಬೋದು, ವಾಟೆ ಇರ್ಬೋದು, ಇನ್ನೊಂದಿರ್ಬೋದು. ಇಂಥವು ಒಂದು 200 ಜಾತಿಯ ಮಹಾವೃಕ್ಷಗಳು, ಹಣ್ಣು ಹಂಪಲುಗಳು ಕೊಟ್ಟು ನಮಗೆ ಕರ್ನಾಟಕಕ್ಕೆ ಸಂಪತ್ತನ್ನು ಯಾವ ಎಕಾನಮಿಸ್ಟ್ ಕೂಡ ಮಾಡದೇ ಇರತಕ್ಕಂಥ ಎಕನಾಮಿಕ್ ಅಸೆಟ್ಸ್ನ ಕ್ರಿಯೇಟ್ ಮಾಡಿದ್ದಾಳೆ ಸ್ವಾಮಿ. ರೋಡ್ಗಳು ಮಾಡಿಲ್ವೇನು ಅವಳು? ಡ್ಯಾಮ್ ಕಟ್ಟಲಿಲ್ವೇನು? ಏರ್ಪೋರ್ಟ್ಗಳು ಕಟ್ಟಿಲ್ವೇನು? ಸಸಿ ಏನೇನು ಕೊಡುತ್ತೆ ಸೊ ಅವಳು ಏನಾದರೂ ಅದನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ಅಲ್ಲಿ ಒಂದು ಜುಮ್ಮ ಅಂತ ಒಂದು 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 ಮರ ಬಿಡುತ್ತೆ ಉತ್ತರ ಕನ್ನಡದಲ್ಲಿ. ಜುಮ್ಮ ಜುಮ್ಮ ಅಂದರೆ ಒಂದು ಜುಮ್ಮ ಕಾಯಿ, ಅದನ್ನು ಫಿಶ್ ಮೀಟ್ಗೆ ಒಂದು ಫ್ಲೇವರಿಂಗ್ ಏಜೆಂಟು, ಭಾಳ ಕಾಸ್ಟ್ಲಿ. ಆ ಮರಗಳೆಲ್ಲ ಬೆಳೆಸಬೇಕು. ಇಂಥ ಮರಗಳ ಪಟ್ಟಿನೇ ಸುಮಾರು ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದೆ ನಾನು ಅವಳು ಮಾಡಿದ್ಲು. ಆವಾಗ ನನಗೆ ಅನ್ನಿಸ್ತು ನನಗನ್ನು ಅವಳು 100 ಪಟ್ಟು 1000 ಪಟ್ಟು 1,000,000 ಪಟ್ಟು ಶೀ ಡಿಸರ್ವ್ಸ್ ದಟ್ ಹಾನರ್ ಅಂದ್ಕೊಂಡು. ಆಮೇಲೆ ಆಶ್ಚರ್ಯ ನನಗಾಗಿದ್ದೇನು ಗೊತ್ತಾ, ಅವಳಿಗೆ 2019 ಅವಳಿಗೆ ಪದ್ಮಶ್ರೀ ಸಿಕ್ಕಿದಾಗ, ಅಬ್ಬ ಇಂಥ ಒಂದು ವ್ಯಕ್ತಿಗೆ ಒಂದು ಪದ್ಮಶ್ರೀ ಕೊಡ್ತಕ್ಕಂಥ ಜ್ಞಾನ ಸರ್ಕಾರ ಬಂದಿದೆಯಲ್ಲ ಅಂದ್ಕೊಂಡು. ಇವರು ದಿಸ್ ಆರ್ ದಿ ರಿಯಲ್ ಪೇಟ್ರಿಯಾಟ್ಸ್, ದೇಶ ಅಭಿಮಾನ ಇರತಕ್ಕಂಥವ್ರು, ದೇಶದ ಸಂಪತ್ತನ್ನು ಗೌರವಿಸ್ತಕ್ಕಂಥವ್ರು, ದೇಶದ ಸಂಪತ್ತನ್ನು ಉಳಿಸ್ತಕ್ಕಂಥವ್ರು, ದೇಶದ ಸಂಪತ್ತನ್ನು ನಾಶನಕ್ಕೆ ಬಿಡೋದಿಲ್ಲ. ಅವಳು ಇವತ್ತು ಕೂಡ ಕೇಳಿ ನೀವು ಒಪ್ಪೋದೇ ಇಲ್ಲ ಒಂದು ಮರ ಕಡಿಲಿಕ್ಕೆ, ಅರಣ್ಯ ನಾಶ ಮಾಡೋದಕ್ಕೆ. 40 ಜನ ಹೆಣ್ಮಕ್ಳು ಮಡ್ಕೊಂಡು ಕತ್ತಿ ತಗೊಂಡು ನಿಂತ್ಕೊಂಡು ಅಲ್ಲಿ ಯಾರಾದ್ರೂ ಮರ ಕಡಿದ್ರಂದ್ರೆ 40 ಜನ ಮಹಿಳೆಯರು ಗುಂಪು ಕೊಟ್ಕೊಂಡು ಅಲ್ಲಿ ಯಾರಾದ್ರೂ ಒಂದು ಬೆತ್ತನ ಬಾಂಬೆಗೆ ತಗೊಂಡೋಗ್ತಿತ್ತು ಬಸ್ಗಳು, ಅಲ್ಲಿ ಬೆತ್ತಗಳನ್ನು ಒಂದೊಂದು ಒಂದು 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 ಬಸ್ ಮೇಲೆ ಹಾಕ್ಕೊಂಡು ಹೋಗ್ಬಿಡೋರು ಬಂಡಲ್ ಕಟ್ಟಿ ಬೆತ್ತ ಅಲ್ಲಿ ಸ್ಮಗಲ್ ಮಾಡೋರು. ಇವಳು ರಾತ್ರಿ ಹೋಗಿ ನಿಂತ್ಕೊಂಡು ಅವ್ರನ್ನೆಲ್ಲನೂ ಉಳಿಸಿದಾಳೆ ಕಾಡನ್ನ. ಸಂಬಳ ತಗೊಂಡು ನಾವು ಮಾಡಿಲ್ರಿ ಆ ಕೆಲಸನ, ಮರ ಕಡಿಸ್ತೀವಿ ನಾವು ಸಂಬಳ ತಗೊಂಡವರು, ಹಾಳು ಮಾಡ್ತಿದ್ದೀವಿ. ಅವಳು ಯಾವುದೂ ಇಲ್ಲದೆ ಇಷ್ಟು ಕಾಡನ್ನು ಎಷ್ಟು ಉಳಿಸಿರ್ಬೇಕು ಅವಳು, ಅವಳು ಯಾರು ಹೇಳಿಲ್ಲ ಇದು ಮಾಡಿ ಅಂತ. ಅವಳು ಇಂಥ ಜನ ಇಂಥ ಸ್ತ್ರೀ ಶಕ್ತಿಗಳಿಗೆ ಅದ್ಭುತವಾದಂಥ ಒಂದು ಗೌರವ ಸಲ್ಲಬೇಕಲ್ವಾ? ಸೊ ನಾನು ಅವಳು ಏರ್ಪೋರ್ಟಿಂದ ನೇರ ನನ್ನ ಮನೆಗೆ ಬಂದಳು ಸುವಿಧಾಗೆ. ಸುವಿಧಾದವರು ಪರ್ಮಿಷನ್ ಕೊಡಲ್ಲ ಅವಳಿಗೆ, ಅವಳು ಒಳಗಡೆ ಬಂದಿರೋದೇ ಏನಂದರೆ ಮಾಡ್ರನ್ ಜನಕ್ಕೆ ಇಂಥವರು ಗುರುತಿಸಿ ಗೌರವ ಕೊಡ್ತಕ್ಕಂಥವರು ಕೂಡ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸ್ವಾಗತ ಕೊಡಬೇಕಾಗಿತ್ತು ಅವಳಿಗೆ. ಅದೇ ಒಬ್ಬ ಸೆಲಿಬ್ರಿಟಿಗೆ ಜೈಲಿಗೆ ಮಾಡಿ ಕರ್ಕೊಂಬರ್ತಾರೆ, ತಮಟೆ ವಾರ್ಡು ಅವರು ಇವರು ಹೆಸರುಗಳು ಹೇಳೋದು ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಅಂದರೆ ನಮ್ಮ ಜನದಲ್ಲಿ ಇಡೀ ಕರ್ನಾಟಕ ಒಂದು ಗೌರವ ಅಲ್ವಾ? ನಮ್ಮ ಕರ್ನಾಟಕದ ಒಬ್ಬ ಡೈಲಿ ವೇಜ್ ವರ್ಕರು ಇವತ್ತು ಹೋಗಿ ಚಪ್ಪಲಿ ಬಿಟ್ಟು ರಾಷ್ಟ್ರಪತಿ ಕಾಲಕ್ಕೆ ನಮಸ್ಕಾರ ಮಾಡಿ ತೋರಿಸ್ಕೊಟ್ಟು ಬಂದಿದ್ದಾಳೆ. ಹೇಗೆ ಹಿರಿಯರಿಗೆ ಗೌರವ ಕೊಡಬೇಕು ಅಂದ್ಕೊಂಡು ಏನು ಹೆಂಗ್ರಿ ಬೆಲೆ ಕಟ್ತೀರಿ ಇದಕ್ಕೆ? ಏನ್ರಿ ಆಗಿದೆ ನಮಗೆ ತುಳಸಿ ಬಗ್ಗೆ ಒಂದು ಪಾಠ ಬರೆಯೋದಕ್ಕೆ ಒಂದು ಪುಸ್ತಕದಲ್ಲಿ ಇಲ್ಲ ಬರೆದಿದ್ದೀರಾ? ಬರೀ ಬೇಡದ ವಿಷಯಗಳನ್ನು ಬರೆದು ಮಕ್ಕಳ ತಲೆಗೆ ತುಂಬ್ತಿದ್ದೀರಿ. ಇದನ್ನ ಯಾಕೆ ತುಂಬಬಾರ್ದು? ಇದು ಯಾಕೆ ಒಂದು ಲೆಸನ್ ಆಗಬಾರ್ದು? ಇಂಥ 1,000,000 ಜನ ಹೆಣ್ಮಕ್ಳು ಮತ್ತೆ ತಯಾರಾಗೋದಕ್ಕೆ ಇಷ್ಟ ಆಗಪಡೋದಿಲ್ವಾ? ನನಗೂ ಈ ರೀತಿಯಾದಂಥ ಒಂದು ಕಾಂಟ್ರಿಬ್ಯೂಷನ್ ನಾನು ದೇಶಕ್ಕೆ ಮಾಡಬಲ್ಲೆ. ಸೊ ಎಷ್ಟು ಇಲ್ಲಿ ನಾನು ಈ ರೀತಿ ಮಾತಾಡಿದೆ ಅಂದರೆ ಸ್ವಲ್ಪ ಏನೋ ಒಂಥರ ಏನು ಹೇಳ್ತಾರೆ ಅಂದರೆ ಸಿನಿಕಲ್ ಮ್ಯಾನ್ ಅಂತ ಹೇಳ್ತಾರೆ. ನನಗೆ ಭಾಳಷ್ಟು ಜನ ಕೊಟ್ಟರು ಬಿರುದು ಏನಂತಂದರೆ ಏನೇನೋ ತಲಾಟೆ ಮಾತಾಡ್ತಾರೆ ಎಲ್ಲ ನನಗೆ ಗೊತ್ತಿರೋದು. ನಾನು ಖಂಡಿತ ಬೇಡದ ವಿಷಯ ಇದನ್ನು ಮಾತಾಡೋದಿಲ್ಲ ಅಂತ ನನಗೇನು
ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಮೆಚ್ಕೋಬಿಡು ನನಗೆ ಅನ್ಬೇಕಾಗಿದೆ. ಅದು ಜೀವನದ ಉದ್ದಕ್ಕೂ ಕೂಡ ನೀನು ಆದರೂ ಸುಮಾರು ಸತಿ ಅಲ್ಲಿ ನನ್ನ ಬಗ್ಗೆ ಹೇಳಿದ್ದೀಯ ಅದನ್ನು. ಆದರೆ ಅದು ಮೆಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಕೆಲಸ ಮಾಡಿಸ್ ಸ್ವಾರ್ಥ ಅಲ್ಲ, ಇದು ಯಾರಿಂದ ನಾನು ಮೆಚ್ಚುಗೆ ಪಡಿಬೇಕು ಅಂತಲೂ ಅಲ್ಲ. ಸ್ವಾಮಿ, ನೀವು ಇದರಲ್ಲಿ ಭಾಗವಹಿಸಿ, ನೀವು ಇಂಥದ್ದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ, ತಿಂದು ಬದುಕೋದಕ್ಕೆಲ್ಲ ನಾವಿರೋದು, ತಿಳಿದು ಬದುಕೋದಕ್ಕೆ ಒಂದು ಕೊಡುಗೆ ಕೊಟ್ಟು ಜೀವನ ನಮ್ಮ ಜೀವನನ ಸ್ವಲ್ಪ ಒಂದು ಮಿಟ್ಟು ಮೇಲಕ್ಕೋಗಿ ಕೆಳಕ್ಕೋಗಬೇಡಿ. ಸೊ ಮೋಕ್ಷ ಅನ್ನೋದು ಸ್ವಲ್ಪದಲ್ಲಿ ಸಿಗಲ್ಲ ಸ್ವಾಮಿ. ಅಂದರೆ ನೀನು ಇದೆಯೋ ಏನೋ ಗೊತ್ತಿಲ್ಲ, ನನಗೇನೋ ಗೊತ್ತಿಲ್ಲ, ಇದ್ದರೆ ಇದೆ ಇಲ್ಲ ಅಂತ ಹೇಳೋದಕ್ಕೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ನಮ್ಮ ನನ್ನ ಗುರುಗಳಾದಂಥ ಎಸ್ ಕೆ ರಾಮಚಂದ್ರನ್ ಇವರು ಮಹಾನ್ ಘನಪಂಡಿತರು. ಅವ್ರ ಜೊತೆಯಲ್ಲಿ ನನ್ನ ಒಂದು 15-20 ವರ್ಷಗಳು ನನ್ನ ಜೀವನನ ಕಳೆದಿದ್ದೀನಲ್ಲ, ಅಲ್ಲಿ ಭಾಳಷ್ಟು ಕಲಿತೆ, ಭಾಳಷ್ಟು ಅವರ ಒಂದು ಗೈಡೆನ್ಸಲ್ಲಿ ಮಾಡಿದ್ದೀನಿ. ಒಂದು ಚರ್ಕವನ್ನು ಮಾಡಿದ್ದೀನಿ, ಇನ್ನೊಂದು ಮಾಡಿದ್ದೀನಿ, ವೃಕ್ಷಾಯುರ್ವೇದ ಪುಸ್ತಕ ಅವಕ್ಕೆಲ್ಲಿ ಬರೆಸಿದ್ದೀನಿ, ಅದು ಪ್ರಿಂಟ್ ಆಗಿದೆ, ಅದು ಇದೆ, ವೃಕ್ಷಗಳು ಕೂಡ ಆಯುರ್ವೇದ ಇದೆ, ಹಾಗೆ ಒಂದು ಸೇಕ್ರೆಡ್ ಗಾರ್ಡನ್ಸ್ ಮಾಡಿದ್ದೀನಿ. ಇದಕ್ಕೆಲ್ಲ ರಾಮಚಂದ್ರ ಅಯ್ಯರಂಥ ಮಹಾನುಭಾವರ ಒಂದು ಇದು. ಅದರಲ್ಲಿ ಶಕ್ತಿ ಅಂದರೆ ಏನು, ಶಕ್ತಿ ವನ ಅಂದರೆ ಏನು, ಒಂದು ಶ್ರೀವಿದ್ಯೆ ಅಂದರೆ ಏನು, ಅದೆಲ್ಲ ಒಂದು 4 ಅಕ್ಷರಗಳು ನನ್ನ ತಲೆಗೆ ತುಂಬಿದ್ದಾರೆ ಪುಣ್ಯಾತ್ಮರವರು. ಅದರಿಂದ ನನಗೆ ಸಂತೃಪ್ತಿಯಾಗಿ ಒಂದು 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 ಈ ಪುಣ್ಯಾತ್ಮರು ನನ್ನ ನೆನೆಸ್ಕೊಂಡೇ ಇರೋ ದಿನವೇ ಇರೋದಿಲ್ಲ. ಸೊ ಜೀವನದಲ್ಲಿ ಈ ಆದರ್ಶವು ನಮ್ಮ ಮುಂದಿನ ಇದಕ್ಕೆ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು, ನಾನು ಎಷ್ಟು ಸ್ವಾರ್ಥಿ ಎಷ್ಟು ನಿಸ್ವಾರ್ಥಿ ಎದ್ದ ತಕ್ಷಣ ನಾವು ಆಲೋಚನೆ ಮಾಡಬೇಕಾಗಿದ್ದೇನು. ನಾನು ಇವತ್ತೆಲ್ಲ ನನ್ನ ಸ್ವಾರ್ಥಕ್ಕೆ ಏನು ಮಾಡ್ಕೊತೀನಿ, ಅಥವಾ ಇನ್ನೊಬ್ರಿಗೆ ಏನಾದರೂ ಒಂದು ಮಾಡ್ತೀನಾ? ಈಗ ತುಳಸಿಗೆ ಅವಾರ್ಡ್ ಕೊಡಿಸ್ಬೇಕು ಅಂತ ನನಗೆ ಯಾರು ಹೇಳ್ಕೊಟ್ಟಿಲ್ಲ. ನಾರ್ಮಲಿ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ಕೊಂಡು ಜಂಬ ಕೊಚ್ಕೊತೀವಿ, ಒಣ ಜಂಬ, ಹಾಲು ನಾಲೆಡ್ಜ್ ಅದು. ಸೊ ಅಲ್ಲಿ ನನಗೇನು ಸ್ವಾರ್ಥ ಇಲ್ಲ. ತುಳಸಿ ನನಗೆ ಲಂಚ ಕೊಡ್ತಾಳ, ಅಥವಾ ಅವಳಿಂದ ನನಗೇನಾದರೂ ನಾನು ನಂಟರ ನನ್ನ ಸಂಬಂಧಿಕರ, ಇದು ಒಂದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಹೀಗೆ ನಾವು ಬದುಕ್ಬೋದು ಅಂದ್ಕೊಂಡು ಅದು ನಾನು ಕೊಟ್ಟಿರ್ತಕ್ಕಂಥ ತೃಪ್ತಿ ಬೆಲೆಯೇ ಇಲ್ಲ. ನನಗೆ ಒಂದು 100 ಭಾರತರತ್ನ ಕೊಟ್ಟಿದ್ದರೂ ಕೂಡ ತುಳಸಿಗೆ ಪದ್ಮಶ್ರೀ ಸಿಕ್ಕಿದಷ್ಟು ಸಂತೋಷ ಅದರಿಂದ ನನಗೆ ಬರ್ತಾ ಇಲ್ಲ. ಯಾಕಂದರೆ ಸುಳ್ಳು ಅಂತ ನನಗೆ ಗೊತ್ತಿರ್ತದೆ. ನನಗೆ ಭಾರತರತ್ನ ಕೊಟ್ಟಿದ್ರೆ ಅಥವಾ ಪದ್ಮಶ್ರೀ ನನಗೆ ಕೊಟ್ಟಿದ್ರೆ ಅದು ಸುಳ್ಳು ಅಂತ ನನಗೆ ಆತ್ಮ ಗೊತ್ತಿದೆ. ಅದು ನನ್ನ ಪ್ರಯತ್ನ ಭಾಳ ಅತ್ಯಲ್ಪ ಅನ್ನೋದು ನನಗೆ ಗೊತ್ತಿರುತ್ತದೆ. ಆ ಸೆಲ್ಫ್ ಎವ್ಯಾಲ್ಯೂಯೇಷನ್, ಇಂಟರ್ನಲ್ ಆಡಿಟ್. ಸೊ ಹೀಗೆ ಸ್ವಾಭಾವಿಕವಾಗಿ ಏನಾದರೂ ಮಾತಾಡ್ಕೊಂಡು ಹೋಗ್ಬೋದು. ಒಂದು ಪ್ರಶ್ನೆ ಕೇಳ್ತೀನಿ, ಮೇಕೆದಾಟು ನಾನು ವಾಪಸ್ ಬರ್ತೀನಿ. ಈಗ ಮೇಕೆದಾಟು ವಿಷಯ ಚರ್ಚೆಗೆ ಬಂದಾಗ ಒಂದು ವಿಷಯನ ಚರ್ಚೆಗೆ ಬಂತು, ಬೆಂಗಳೂರಿಗೆ ನೀರು ಬೇಕಲ್ವೇ, ಹಾಗಾದರೆ ಬೆಂಗಳೂರು ನೀರು ಇತ್ತಲ್ವೇ, ಕೆರೆಗಳು ಈಗಲೂ ಇದಾವಲ್ವೇ? ಸರ್, ಇವರು ಸರ್ ಕೆಂಪೇಗೌಡರು 15ನೇ ಶತಮಾನದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಕೂಡ ಅವರದ್ದು ಸ್ವಲ್ಪ ದುಡ್ಡಿಸ್ಕೊಂಡು ಬಂದು ಬೆಂಗಳೂರಿನ ಕಟ್ಟೋದಕ್ಕೆ ಅದ್ಭುತವಾದಂಥ ಕೆರೆಗಳು ಕಟ್ಟಿದ್ದಾರೆ, ಕುಂಟಿಗಳು ಮಾಡಿದ್ದಾರೆ, 100 ಕುಂಟಿಗಳು, 100 ಕೆರೆಗಳು, 1000 ಎಲ್ಲ ಮುಚ್ಚಾಕಿದ್ದೀವಿ, ಅಂತರ್ಜಲ ಲೂಟಿ ಹೊಡೆದಿದ್ದೀವಿ, ಮಳೆ ನೀರು ಕೊಚ್ಚಿಕೊಂಡು ಕೊಳಚೆ ನದಿಗೆ ಸೇರ್ತಾ ಇದೆ. ಅದೇ ಲ್ಯಾಂಡ್ ಯೂಸ್ ಪಾಲಿಸಿ ಇಲ್ಲ ನಮ್ಮಲ್ಲಿ, ವಾಟರ್ ಯೂಸ್ ಪಾಲಿಸಿನೂ ಇಲ್ಲ, ಒಂದು ನೀತಿ ಇಲ್ಲ. ನೀರನ್ನು ಸಂಸ್ಕರಣೆ ಮಾಡಿ ಮರುಪಯೋಗ ಮಾಡಬೇಕು ಅಂತಕ್ಕಂಥ ತಾಂತ್ರಿಕತೆ ಪ್ರಪಂಚ ತುಂಬ ಇದೆ, ಆದರೆ ನಮ್ಮಲ್ಲಿ ಇನ್ನೂ ಅಳವಡಿಸ್ಕೊಳ್ಳಿಲ್ಲ. BWSSB ಸಂಸ್ಥೆ ಇದೆ, ಅವರು ಇನ್ನೂ ಒಂದು 20-30% ಕೊಳಚೆ ನೀರನ್ನು ಶುದ್ಧಿ ಮಾಡಿ ಬಳಕೆ ಇನ್ನೂ ಆಗ್ತಾಯಿಲ್ಲ, ಒಂದು 5% ಬಳಕೆ ಆಗ್ತಾ ಇರ್ಬೋದೇನೋ. ಸೊ 90% ಆಫ್ ದಿ ವಾಟರ್ ವಿ ಆರ್ ಯೂಸಿಂಗ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ ಟ್ರೀಟೆಡ್ ವಾಟರ್. ಅಲ್ಲಿಂದ ತರ್ತೀವಲ್ಲ ಕವರಿಯಿಂದ, ಆ ನೀರನ್ನು ಶುದ್ಧಿ ಮಾಡಿದರೆ ಸಾಕು. ಒಂದು ಉದಾಹರಣೆ ಕೊಡ್ತೀನಿ, ಒಂದು ಕ್ಲಬ್ಬು, ಈಗ ಕ್ರಿಕೆಟ್ ಕ್ಲಬ್ ಅಂತ ಮಾಡ್ಕೊಳ್ಳಿ, 1000 ಜನ ಹೋಗ್ತಾರೆ ದಿನ. ಎಷ್ಟು ಕ್ಲಬ್ಗಳಿದ್ದಾವೆ ಬೆಂಗಳೂರಿನಲ್ಲಿ, ಎಷ್ಟು ಕ್ಲಬ್ಗಳಿದ್ದಾವೆ, ಸೆಂಚುರಿ ಕ್ಲಬ್ಬು, ಆ ಕ್ಲಬ್ಬು, ಈ ಲೆಕ್ಕ ಹಾಕಿ ಕ್ಲಬ್ಗಳಿಗೆ ಎಷ್ಟೊತ್ತಿಗೆ ಹೋಗ್ತಾರೆ ಜನ. ಹೋದ್ಮೇಲೆ ಏನು ಮಾಡ್ತಾರೆ, ಏನು ಮಾಡ್ತಾರೆ, ಏನೋ ತಿಂತಾರೆ, ಕುಡಿತಾರೆ, ಮಾಡಲಿ, ಕುಡಿದ ಮೇಲೆ
ಬೀರ್ ಕುಡಿತಾರೆ, ಇನ್ನೇನೋ ಕುಡಿತಾರೆ, ಕೊಕ್ಕೋ ಕೋಲ ಕುಡಿತಾರೆ, ಪೆಪ್ಸಿ ಕೋಲ ಕುಡಿತಾರೆ, ಅದು ಇದು ಕುಡಿತಾರೆ ಕುಡಿತಾರೆ. ಆಮೇಲೆ ಇದೆಲ್ಲಿಗೆ ಹೋಗ್ಬೇಕದು? ಉತ್ತರ ಮಾಡಬೇಕಲ್ಲ. ಸೊ ಅಲ್ಲೇ ಒಂದು ಟಾಯ್ಲೆಟ್ಗೆ ಹೋಗ್ತಾರೆ, ಫ್ಲೆಶ್ ಅಮುಕ್ತಾರೆ. ಒಂದು ಒಂಬತ್ತು ಸಾಯಂಕಾಲ 6-7 ಗಂಟೆಗೆ ಹೋದರೆ 10-11 ಗಂಟೆವರೆಗೂ ತಿಂದ್ಕೊಂಡು ಇರ್ತಾರಲ್ವ, ಒಂದು 2-3 ಸತಿ ಹೋಗ್ತಾರೆ ಅಂತ ಮಾಡ್ಕೊಳ್ಳೋದು ಟಾಯ್ಲೆಟ್ಗೆ, ಬರೀ ಮೂತ್ರ ಮಾಡೋದಕ್ಕೆ, ಬೇರೆ ಎಲ್ಲ. ಮೂತ್ರ ಮಾಡಿದಾಗ 3 ಸತಿ ಅಂತ ಲೆಕ್ಕ ಮಾಡ್ಕೊಳ್ತೀವಿ, 2 ಸತಿ ಅಂತ ಮಾಡ್ಕೊಳ್ಳಿ. 2 ಸತಿಯಲ್ಲಿ ಎಷ್ಟು ಸತಿ ಫ್ರೆಶ್ ಮಾಡ್ತೀವಿ, ಎಷ್ಟು ನೀರು ಹೋಗುತ್ತೆ? ಒಂದು 2 ಲೀಟ್ರ್ ಅಂತ ಮಾಡ್ಕೊಳ್ಳಪ್ಪ ಸಾಕು. ಎಷ್ಟು ಜನ? 1000 ಜನ. ಎಷ್ಟು ಲೀಟ್ರು? ಸೊ ಇಡೀ ಬೆಂಗಳೂರಲ್ಲಿ ಇಷ್ಟು ಕ್ಲಬ್ಗಳಲ್ಲಿ ಇಷ್ಟು ನೀರನ್ನು ಆ ಕ್ಲಬ್ನವರನ್ನೇ ಟ್ರೀಟ್ ಮಾಡಿ ಅದೇ ನೀರನ್ನು ಮತ್ತೆ ಬಳಸ್ಬೋದಲ್ಲ. ಅದಕ್ಕೆ ಕಾರ್ಯ ಮೇಕೆದಟ್ಟು ನೀರು ಬೇಕಾ? ಇಷ್ಟು ಫ್ಲಶ್ ಮಾಡೋಕ್ಕೆ, ಹಾಂ, ಇಷ್ಟು ಆನೆಗಳಿಗೆ ಇಷ್ಟು ಕಾರ್ಡ್ ಮಾಡಿ, ಹಾಗೆಯೇ ಒಂದು ಹಾಸ್ಟೆಲು, ಹಾಗೆ ಒಂದು ಹಾಸ್ಪಿಟ್ಲು, ಹಾಗೆ ಒಂದು ಕಂಪನಿ, ಒಂದು ಕಂಪನಿ ಮಾಲ್ಗಳು ಎಲ್ಲನೂ ಕೂಡ ನೀವು ಟಾಯ್ಲೆಟ್ ವಾಟರ್ನ ರೀಸೈಕಲ್ಡ್ ವಾಟರ್ನೇ ಮಾಡಬೇಕು ಅಂತ ಇವತ್ತು ಕಾನೂನು ಮಾಡಿ 6 ತಿಂಗಳ ಒಳಗಡೆಗೆ ಆಗಲೇಬೇಕು ಅಂತ ಕಡ್ಡಾಯ ಆಗೋದು ಕಾನೂನು ಮಾಡಿ. ನೀವು ಎಷ್ಟು ನೀರು ತರ್ತಿದ್ರು ಅದಕ್ಕೆ ಡಬಲ್ ಉಳಿತದೆ. ಮೇಕೆದಾಟು ಮುಳುಗಿಸಿ ಈ ಎತ್ತಿನೊಳೆ ಮಾಡ್ತೀವಿ ಅಂತ ಹೊರಟ್ರಿ, ಎತ್ತಿನೊಳೆ ನೀರು ಬಂತಾ? ದುಡ್ಡು ಎಷ್ಟು ಖರ್ಚಾಗಿದೆ? ಮೊನ್ನೆನೋ ಪ್ರಜಾವಾಣಿಗೆ ಬಂದಿತ್ತು ದುಡ್ಡು ಕೊಟ್ಟಿಲ್ಲ ಅಂತ. ಅದೇ ನಿಂತೋಯ್ತು. ಇಲ್ಲ ಎಷ್ಟು ಲಕ್ಷ ಮರಕ್ಕೆ ಬರಕ್ಕೆ ಕಡಿದ್ವಿ ನಾವು, ಎಷ್ಟು ಕಾರ್ಡ್ ಹಾಳು ಮಾಡಿದ್ವಿ, ನೀರು ಯಾವಾಗ ಬರುತ್ತೆ, ಟ್ಯಾಕ್ಸ್ ಪೇಯರ್ ದುಡ್ಡು ಎಷ್ಟು ಖರ್ಚು ಮಾಡಿದ್ರಿ ಈಗ? ಸೊ ಇಲ್ಲಿ ಎಲ್ಲ ಹಾಸ್ಪಿಟಲ್ಸು, ಎಲ್ಲ ಹಾಸ್ಪಿಟಲ್ಸು, ಈಗ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಎಷ್ಟಿದ್ದಾವೆ ಬೆಂಗಳೂರಿನಲ್ಲಿ, ಎಷ್ಟು ಹಾಸ್ಟೆಲ್ಸ್ ಇದ್ದಾವೆ? ಸೊ ಎಲ್ಲರೂ ಕೂಡ ಸಿಂಪಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಇದು ಕಕ್ಕಸ್ ನೀರು ಲಾನ್ಗೆ, ಇನ್ನೊಂದಕ್ಕೆ ಟಾಯ್ಲೆಟ್ಗೆ, ಆಮೇಲೆ ಲಾಂಡ್ರಿಗೆ ಲಾಂಡ್ರಿಗೂ ಕೂಡ ಉಪಯೋಗಿಸಿ, ಫೈನಲ್ ಡ್ರೆಸ್ಸಿಂಗಿಗೆ ಒಳ್ಳೆ ನೀರು ಉಪಯೋಗಿಸಿ. ಸಿಂಪಲ್. ಎಷ್ಟು ನೀರು ಉಳಿಸ್ಬೋದು? ಎಷ್ಟು 1 ಲಕ್ಷ ಅಪಾರ್ಟ್ಮೆಂಟ್ ಇದೆ? ಹಾಂ, ಎಲ್ಲ ಅಪಾರ್ಟ್ಮೆಂಟ್ಗೆ ಇದು ಮಾಡಿದ್ರೆ ಎಷ್ಟಾಗ್ತದೆ? ಇದ್ರ ದುಡ್ಡು ಬರಲ್ಲ, 40% ಬರಲ್ಲ. ಬರ್ತಾ 40% ಬರುತ್ತಾ ಸರ್ ಇದರಲ್ಲಿ? ಬರಲ್ಲ. ಅದು ಅದು ಎಲ್ಲಿ? ಸಿಮೆಂಟ್ ಇಂಡಸ್ಟ್ರಿಗೆ ದುಡ್ಡು ಕೊಡ್ತಾರಾ? ಸ್ಟೀಲ್ ಇಂಡಸ್ಟ್ರಿ ದುಡ್ಡು ಕೊಡ್ತಾರಾ? ಕಾಂಟ್ರಾಕ್ಟ್ರು ದುಡ್ಡು ಕೊಡ್ತಾರಾ? ಜೆ ಸಿ ಬಿಗಳು ದುಡ್ಡು ಕೊಡ್ತಾವ? ಜೆ ಸಿ ಬಿ ಕೆಲಸ ಬೇಕಲ್ಲ, ಜೆ ಸಿ ಬಿ ಮಾಡಿರೋ ದುಡ್ಡು ಬೇಕಲ್ಲ, ಸಿಮೆಂಟ್ ಫ್ಯಾಕ್ಟ್ರಿಯವ್ರಿಗೆ ಸಿಮೆಂಟ್ ಪ್ರೊಡ್ಯೂಸ್ ಮಾಡಬೇಕಲ್ಲ, ಇದು ಡೆವಲಪ್ಮೆಂಟ್, ಇದು ಸ್ಟೀಲ್ ಬೇಕಲ್ಲ. ಸೊ ಸಿಮೆಂಟ್ ಆಗಬೇಕಾದ್ರೆ ಏನು ಮಾಡಬೇಕು? ಕ್ವಾರಿಯಿಂಗ್ ಆಗಬೇಕು, ಲೈಮ್ ಸ್ಟೋನ್ ಕ್ವಾರಿಯಿಂಗು. ಸ್ಟೀಲ್ ಮಾಡಬೇಕಾಗಿದ್ರೆ ಸ್ಟೀಲ್ ಆಗಬೇಕು. ಇದು ಡೆವಲಪ್ಮೆಂಟ್ ಸರ್. ಅಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಕೊಡ್ತೀವಿ ನಾವು, ಇಲ್ಲಿ ಇದನ್ನ ಲೆಕ್ಕ ಹಾಕ್ತಾರೆ. ಇದು ಎಂಪ್ಲಾಯ್ಮೆಂಟು, ಇದು ಎಕಾನಮಿ, ಇದು ಡೆವಲಪ್ಮೆಂಟ್. ಇದು ಬೆಂಗಳೂರಿನಲ್ಲಿ ಪಾಪ ಆಗಿನ ಕೆಂಪೇಗೌಡರು ಫೌಂಡರು ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದರೆ, ಅಂಥ ಅದ್ಭುತವಾದಂಥ ಕೆಲಸ ಮಾಡಿದರು.